ಪ್ರೇಕ್ಷಕರೇ ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ಅಲ್ಲಾಹನ ಶಾಂತಿ ಇರಲಿ. ನಾನು ಇಮ್ರಾನುಲ್ಲಾ ಖಾನ್ ನಿಮ್ಮ ವಿಶೇಷ ಕಾರ್ಯಕ್ರಮ ಪ್ರತಿಬಿಂಬಕ್ಕೆ ಮನಃಪೂರ್ವಕವಾಗಿ ತಮ್ಮ ಎಲ್ಲರಿಗೂ ಸ್ವಾಗತಿಸುತ್ತಿದ್ದೇನೆ. ಎನ್ಎಂ ಪ್ರೊಡಕ್ಷನ್ ಹಾಗೂ ಯು ಚಾನೆಲ್ ಇವರ ಜಂಟಿ ಆಶಯದಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಯಾಸ್ಮಾರ್ಟ್ ಸೂಪರ್ ಮಾರ್ಕೆಟ್ ಇವರಾಗಿರುತ್ತಾರೆ. ಈ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಜಮಾತ್ ಇಸ್ಲಾಮಿ ಹಿಂದ್ ಮಂಗಳೂರು ವಲಯ ಇದರ ಸಂಚಾಲಕರು ಜನಾಬ್ ಅಬ್ದುಲ್ ಸಲಾಂ ಉಪ್ಪಿನಂಗಡಿಯವರು. ನೋಡಿ, ಇಸ್ಲಾಂ ಧರ್ಮ ಅಂತ ಹೇಳಿದರೆ ಶಾಂತಿಯ ಧರ್ಮ. ಅದು ಕಲಿಸುವುದೇ ಶಾಂತಿಯನ್ನು ಮತ್ತು ಪರೋಪಕಾರವನ್ನು. ಪರಧರ್ಮ ಸಹಿಷ್ಣುತೆ ಎಂಬುದು ಅದರ ಬಹಳ ಮೂಲಭೂತವಾದಂತಹ ವಿಷಯ. ಅದರಲ್ಲಿ ಜಾತಿ ಧರ್ಮ ವರ್ಣ ವ್ಯತ್ಯಾಸ ಎಂಬುದೂ ಇಲ್ಲ. ನಮ್ಮೊಂದಿಗೆ ಸೇರಿದ್ದಾರೆ ಸೌತ್ ಕರ್ನಾಟಕ ಸಲಫಿ ಮೂಮೆಂಟ್ ಇದರ ಅಧೀನದಲ್ಲಿರುವ ಸಲಫಿ ಎಜುಕೇಷನ್ ಬೋರ್ಡ್ ಇದರ ನಿರ್ದೇಶಕರು ಮೊಹಮ್ಮದ್ ಹನೀಫ್ ಬೋಳತೂರವರು. ಈಗ ಪತ್ರ ಮಾಧ್ಯಮಗಳಲ್ಲಿ ಮತ್ತು ನಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಕೇಳುತ್ತಿರುವಂತಹದ್ದು ಕಾಣುತ್ತಿರುವಂತಹದ್ದು ಏನಂದರೆ ಮಹಿಳೆಯರ ಮೇಲೆ ಬಲಾತ್ಕಾರ, ಮಾನಹಾನಿ ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಏನು ಕಾರಣ? ಈ ಇಸ್ಲಾಂ ಅನ್ನುವಂತಹದ್ದು ಮಹಿಳೆಗೆ ಒಂದು ಪವಿತ್ರ ಸ್ಥಾನವನ್ನು ಕೊಟ್ಟಿದೆ. ಇದರಲ್ಲಿ ಮಹಿಳೆಯರಿಗೂ ಸಮಾನವಾದಂತಹ ಕಡ್ಡಾಯವಾಗಿ ಆಚರಿಸಬೇಕು ಅಂತ ಹೇಳಿದ್ದಾರೆ. ಆದರೆ ಅವರಿಗೆ ಕೆಲವು ರಿಯಾಯಿತಿಗಳನ್ನು ಕೊಡಲಾಗಿದೆ. ಮನೆಯಲ್ಲಿ ಮಕ್ಕಳಿರ್ತಾರೆ, ಮನೆಯಲ್ಲಿ ಪ್ರಾಯದವರು ಇರ್ತಾರೆ, ಅವರ ಹರಕೆಯಲ್ಲಿ ಇರಬೇಕಾಗ್ತದೆ. ಆದ್ದರಿಂದ ನೀವು ಮಸೀದಿಗೆ ಬರೋದರಿಂದ ನಿಮಗೆ ರಿಯಾಯಿತಿ ಕೊಡಲಾಗಿದೆ ಅಂತೇಳಿ ಹೇಳಲಾಗಿದೆ. ಮಸೀದಿಗೆ ಬರ್ತೇನೆ ಹೇಳಿದರೆ ತಡೆಯುವಂಥ ಅಧಿಕಾರ ಯಾರಿಗೂ ಇಲ್ಲ. ಎಲ್ಲೂ ಕೂಡ ಮಹಿಳೆಯರಿಗೆ ನೀವು ವಿವಾಹವಾಗಿಕೊಂಡು ಕಿರುಕುಳ ಕೊಡುವ ರೀತಿ, ನಿನ್ನೊಂದಿಗೆ ಅವರನ್ನು ನೋಡಲಿಕ್ಕೆ, ಆರೈಕೆ ಮಾಡಲಿಕ್ಕೆ, ಅವರಿಗೆ ಸರಿಯಾದ ರೀತಿಯಲ್ಲಿ ಖರ್ಚು ಕೊಡಲಿಕ್ಕೆ ಇದಕ್ಕೆ ಸಾಧ್ಯವಿಲ್ಲ ಎಂದಾದರೆ ನಾಲ್ಕು ವಿವಾಹವಾಗಬೇಕು ಎಂದು ಇಸ್ಲಾಂ ಒಮ್ಮೆ ಕೂಡ ಅನುಮತಿ ನೀಡಲಿಲ್ಲ. ಆದ್ದರಿಂದ ನಮಗೆ ಒಂದೇ ಒಂದು ಮಹಿಳೆಯನ್ನು ವಿವಾಹವಾಗಿ ಅವಳೊಂದಿಗೆ ಉತ್ತಮ ರೀತಿಯ ದಾಂಪತ್ಯ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವಾದರೆ ಆ ಒಂದೇ ಮಹಿಳೆ ನಿಮಗೆ ಉತ್ತಮ. ಸಮಾಜದಲ್ಲಿ ಇಸ್ಲಾಮಿನ ಬಗ್ಗೆ ಹರಡಿರುವಂತಹ, ಮುಖ್ಯವಾಗಿ ಇಸ್ಲಾಮಿನ ಬಗ್ಗೆ ಮುಸ್ಲಿಮರಲ್ಲಿಯೂ ಹರಡಿರುವಂತಹ ತಪ್ಪು ಕಲ್ಪನೆಗಳನ್ನು ದೂರ ಮಾಡಲು ಸಲುವಾಗಿ ಈ ಕಾರ್ಯಕ್ರಮ ನಾವು ಪ್ರಾರಂಭಿಸಿರುತ್ತೇವೆ. ಕವಿಯ ಕಲ್ಪನೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಮ್ಮೊಳಗೆ. ನಾನು ಮಸೀದಿಗೆ ಹೋಗಿಯೋ, ಮಂದಿರಕ್ಕೆ ಹೋಗಿಯೋ, ಅಥವಾ ಚರ್ಚಿಗೆ ಹೋಗಿಯೋ ಪೂಜೆ ಮಾಡಿ ಬಂದ ನಂತರ ಮನುಷ್ಯರೊಂದಿಗೆ ನಾನು ಸರಿಯಾಗಿ ಪ್ರೀತಿ ಪ್ರೇಮದಿಂದ ವರ್ತಿಸಿದ್ದರಲ್ಲಿ ನಾವು ದೇವನ ಸಂಪ್ರೀತಿಗೆ ಪಾತ್ರರಾಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದು. ಧರ್ಮದ ಹೆಸರಿನಲ್ಲಿ ಮಾನವೀಯ ಮೌಲ್ಯಗಳನ್ನು ಕಳೆದುಕೊಳ್ಳುವಂತಹದ್ದು. ನಿಜವಾಗಿ ಧರ್ಮ ಅಂತ ಹೇಳುವಂತಹದ್ದು ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂತಹದ್ದು. ಆದರೆ ಧರ್ಮದ ಹೆಸರಿನಲ್ಲಿ ಮಾನವೀಯ ಮೌಲ್ಯಗಳನ್ನು ಕಳೆಕೊಳ್ಳುವಂತಹ ಪರಿಸ್ಥಿತಿ, ಮನುಷ್ಯನ ಒಂದು ನಿರ್ದಿಷ್ಟ ಧರ್ಮದವನು ಎಂಬ ಕಾರಣಕ್ಕಾಗಿ ತಾರತಮ್ಯ ತೋರಿಸುವಂತಹದ್ದು, ಅವನಿಗೆ ಪೌರತ್ವವನ್ನು ನಿರಾಕರಿಸುವಂತಹದ್ದು, ಅವನ ಹಕ್ಕುಗಳನ್ನು ನಿರಾಕರಿಸುವಂತಹದ್ದು, ಇಂತಹ ಪ್ರಕ್ರಿಯೆಗಳದ್ದು ಖಂಡಿತವಾಗಿಯೂ ಯಾವ ಧರ್ಮವೂ ಕೂಡ ಅಂಗೀಕರಿಸುವಂತಹ ವಿಚಾರ ಅಲ್ಲ. ಇಲ್ಲಿರುವಂತಹ ಎಲ್ಲ ಧರ್ಮಗಳಲ್ಲಿ ಕೂಡ ಈ ಮಾನವೀಯ ಮೌಲ್ಯಗಳಿವೆ. ನಮ್ಮ ಮುಂದೆ ಪ್ರೇಕ್ಷಕರೇ, ಪ್ರತಿಬಿಂಬ ಕಾರ್ಯಕ್ರಮದಲ್ಲಿ ಇಸ್ಲಾಂ ಮತ್ತು ಬಡ್ಡಿ ವ್ಯವಹಾರ ಎಂಬ ವಿಷಯದ ಮೇಲೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಹಂಚಿಕೊಂಡಿರುತ್ತಾರೆ. ಇದೇ ರೀತಿ ಮತ್ತೆ ಮತ್ತೆ ನಿಮ್ಮ ಮುಂದೆ ನಾವು ಪ್ರತಿ ಶುಕ್ರವಾರ ರಾತ್ರಿ 9:30ಕ್ಕೆ ಬರಲಿದ್ದೇವೆ ನಿಮ್ಮ ಕಾರ್ಯಕ್ರಮ ಪ್ರತಿಬಿಂಬದಲ್ಲಿ. ಅಲ್ಲಿಯವರೆಗೆ ಅಸ್ಸಲಾಮು ಅಲೈಕುಂ. ನಿಮ್ಮ ಮೇಲೆ ಅಲ್ಲಾಹನ ಶಾಂತಿ ಇರಲಿ.